ಈ ಬೇಸಿಗೆ ಕಾಲದಲ್ಲಿ ಇಷ್ಟು ಗ್ರೀನರಿ ವಿ ಮೇಲ್ಗಡೆಯಿಂದ ಬೀಳ್ತಿದೆ ಆದರೆ ಕೆಳಗಡೆ ಪಕ್ಕದ ಇದೆ ಫಾಲ್ಸ್ ಮಾತ್ರ ಆದರೆ ಯಾಕೋ ಆಟ ಆಡೋಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಇದರಿಂದ ಬೀಜ ತೆಗ್ದು ಅದರಿಂದ ಪುಡಿ ಮಾಡಿ ಇರೋ ಚಾಕ್ಲೇಟ್ಗಳು ಮಾಡಿಕೋರೆ ಇದು ಯಾವುದೋ ಕಾಡಲ್ಲಿ ಸಿಗೋ ಸೊಪ್ಪಂತೆ नमस्ते स्नेहितरे एल्लरिगू मत्तोंदु वीडियोगे स्वागत सुस्वागत इवाग नावु देवर नाडु केरळक्के बंदिद्दीवि इल्ल आंदिवे यावुदो वालार फॉल्स अंतिदे अल्लक्के बंदिद्दीवि इदु केळगडे होगंगिल्ल इल्लिंदने नोडकोबेकष्टे रोड सैड निल्लिसिकोंडि इल्ल अंगडि इल्ल इदे यावुदो वालार फॉल्स अंते ನಡೆ ವಿ ಮೇಲ್ಗಡೆಯಿಂದ ಬೀಳ್ತಿದೆ ಆದರೆ ಕೆಳಗಡೆ ಪಕ್ಕದ ಇದೆ ಫಾಲ್ಸ್ ಮಾತ್ರ ಆದರೆ ಯಾಕೋ ಆಟ ಆಡೋಕ್ಕೆ ಅಲ್ಲಿ ಹೋಗೋಕ್ಕಾಗಲ್ವಂತೆ ಇಲ್ಲಿಂದನೇ ನೋಡ್ಕೊಂಡು ಹೋಗಬೇಕಷ್ಟೆ ಅಲ್ಲಿ ಬಿಸಿಲು ಮಾತ್ರ ಸಕ್ಕದಾಗಿ ಹೊಡಿತಾ ಇದೆ ಅಲ್ಲಿ ಹೋದ್ರೆ ಸಕ್ಕದಾಗಿರುತ್ತೆ ಆಟ ಆಡೋಕ್ಕೆ ನೋಡಿ ಅಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ ಫುಲ್ಲು ಇದು ಘಾಟ್ ಸೆಕ್ಷನ್ ಹೆಂಗಿದೆ ನೋಡಿ ಇಲ್ಲಿ ಡೀಪು ಫುಲ್ಲು ಡೆಪ್ತ್ ಇದೆ ಫುಲ್ಲು ಬೆಟ್ಟ ಈ ಫಾಲ್ಸ್ ಮುಗಿಸ್ಕೊಂಡು ಇಲ್ಲಿಂದ ಆಂದಿವೆ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ ನಾವು ಟ್ರೈನಲ್ಲಿ ಬಂದಿದ್ದು ಟ್ರೈನಲ್ಲಿ ಎರ್ನಾಕುಲಂ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಪ್ಯಾಕೇಜ್ ಬುಕ್ ಮಾಡಿದ್ವಿ ಇಲ್ಲಿಂದ ಅವ್ರು ಟಿ ಟಿ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಇವಾಗ ಇಲ್ಲಿಂದ ಆಂದಿವೆ ಇನ್ನು 50 ಕಿಲೋಮೀಟರ್ಸ್ ಇದೆ ಮುನ್ನಾರು ಮುನ್ನಾರ್ಗೆ ಹೋಗಿ ಅಲ್ಲಿ ಸೈಟ್ ಸೀನ್ಸ್ ಎಲ್ಲ ನೋಡ್ಕೊಂಡು ಯಾವುದೋ ರೆಸಾರ್ಟ್ ಇದೆ ಅದು ಜಂಗಲ್ ಫಾರೆಸ್ಟ್ ರೆಸಾರ್ಟ್ ಅದು ಅಲ್ಲಿ ಸ್ಟೇ ಆಗ್ತಿರೋದು ಬಿಸಿಲು ಮಾತ್ರ ಸಕ್ಕತ್ತಿದೆ ಇವಾಗ ಮುನ್ನಾರ್ಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಯಾವುದೋ ಮುನ್ನಾರ್ ಸ್ಪೈಸ್ ಆ್ಯಂಡ್ ಆಯುರ್ವೇದಿಕ್ ಬಂದಿದ್ದೀವಿ मुन्नार स्पाइस एंड आयुर्वेदिक गार्डन लाइव चॉकलेट फैक्ट्री अंते लाइव चॉकलेट ऐन लाइव चॉकलेट अंते तोरस्ताने लाइव चॉकलेट अंत हाकोंडवरे ग्रेप लिची फ्रूट्स कोकोनट कैश्यू क्रंची प्लेन बटर कोको अंते चॉकलेट बीज नालक बीज बेको चाको एक्सट्राक्ट बीजगड़ बीजगड़ एक्सट्राक्ट पुड़ी चॉकलेट पुड़ी बीज बीज तगदी ಅದರಿಂದ ಪುಡಿ ಮಾಡಿ ಅದರ ಚಾಕಲೇಟ್ ಗಳು ಮಾಡಿಕೋರೆ ಅಲ್ಲಿ ಮಷಿನ್ ಇದೆ ಲೈವ್ ಅನ್ಬಿಟ್ಟು ಏನೋ ತೋರಿಸ್ತಾನೆ ಇಲ್ಲ ಅಲ್ವಾ ಅವರು ಮಾಡ್ತಾರೆ ಬ್ರೋ ಇದು ಚಾಕೋ ಬೀನ್ಸ್ ಚಾಕಲೇಟ್ ಮರ ಈ ಬೀಜ ಜಾಯಕಾಯಿ ಅಂತ ನಾವು ಪಲಾವ್ ಸಾಮಾನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಪಲಾವ್ ಹಾಕುವಾಗ ಅದು ಜಾಯಕಾಯಿ ಅಂತ ಇದು ಇಲ್ಲಿದೆ ನೋಡಿ ಇದನ್ನ ಒಣಗಿಸಿ ಇದನ್ನ ಡ್ರೈ ಮಾಡಿ ಕಟ್ ಮಾಡಿ ಜಾಯಕಾಯಿಗೆ ಪಲಾವ್ ಬಿರಿಯಾನಿಗೆಲ್ಲ ಯೂಸ್ ಮಾಡ್ತಾರೆ ಇದು ನೀಲಂಬರಿ ಅಂತ ಹೇರ್ ಲಾಸ್ ಇದಕ್ಕೆಲ್ಲ ಪೌಡರ್ ಮಾಡೋಕೆ ಯೂಸ್ ಮಾಡ್ತಾರಂತೆ ಒಣಗೋಗಿದೆ ಗಿಡ ಸೊಪ್ಪೆ ಇಲ್ಲ ಎಲ್ಲ ತರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜಂಗಲ್ ಅನಾನಸ್ ಅಂತ ಇದು ಬರದೇ ಸೈಜ್ ಇಷ್ಟು करेक्ट आगे इष्टिदे अष्टे साइज़
ಇದು ಯಾವ್ದು ಕಾಡಲ್ಲಿ ಸಿಗೋ ಸೊಪ್ಪು ಅಂತೆ ಕಾಡಲ್ಲಿ ಸೊಪ್ಪು ಸಿಗ್ತದೆ ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತೆ ಸೊಪ್ಪು ಮೈಗ್ರೇನ್ ಮತ್ತೆ ಸೈನಸ್ ಗೆ ಇದ್ರ ಆಯಿಲ್ ಯೂಸ್ ಮಾಡಿ ಮೆಗ್ನೀಷಿಯಂ ನ ಪ್ರೊಡ್ಯೂಸ್ ಮಾಡದಂತೆ ಇದ್ಯಾವುದು ಪಿಂಕ್ ಕಲರ್ ಪೈನಾಪಲ್ ಅಂತೆ ಏನ್ ಕತೆ ಅಂತ ಗೊತ್ತಿಲ್ಲ ಹೆಂಗಿದೆ ನೋಡಿ ಇದು ಎಲಿಫೆಂಟ್ ಪ್ಲಾಂಟ್ ಅಂತೆ ಸ್ಕಿನ್ ಡಿಸೀಸ್ ಗೆಲ್ಲ ಯೂಸ್ ಮಾಡ್ತಾರೆ ಇದು ಇದು ನೋಡಿ ಕಿವಿ ಫ್ರೂಟ್ ಹಣ್ಣುಗಳು ಬಿಟ್ಟಿದೆ ಇದು ಏನೋ ಹೇರ್ ಆಯಿಲ್ ಅಲ್ಲಿ ಯೂಸ್ ಮಾಡ್ತಾರಂತೆ ಹೇರ್ ಆಯಿಲ್ ಸ್ಕಿನ್ ಪ್ರಾಬ್ಲಮ್ಗೆ ಇದು ಏನೋ ಬ್ರೈನ್ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಂತೆ ಕಪ್ಪೆ ಎಲ್ಲ ಬಿಟ್ಬಿಡೋರು ಕಪ್ಪೆ ಎಲ್ಲ ಮರಿ ಹಾಕ್ಬಿಟೈತೆ ಮತ್ತೆ ಚಿಕನ್ ಅನಸ್ಗಳು ಜಂಗಲ್ ಅನಾನಸ್ ಇದು ಚಕ್ಕೆ ಮರ ಅಂತೆ ಚಕ್ಕೆ ಮಾಡ್ತಾರಲ್ಲ ಮಸಾಲೆ ಐಟಮ್ ಚಕ್ಕೆ ಮರ ಇದು ಇಲ್ಲಿ ನೋಡಿ ಇದು ಚಾಕ್ಲೇಟ್ ಮಾಡ್ತಾರಲ್ಲ ಕೋಕೋ ಆ ಕಾಯಿ ಹಣ್ಣಾಗ್ಬಿಟ್ಟಿದೆ ಇದರೊಳಗಡೆ ಬೀಜ ತೆಗ್ದು ಆ ಪುಡಿ ಮಾಡಿ ಚಾಕ್ಲೇಟ್ ಮಾಡೋದು ಫುಲ್ಲು ಸ್ಪೈಸ್ ಗಾರ್ಡನು ಆನ್ ದಿ ವೇ ಮುನ್ನಾರ್ಗೆ ಹೋಗುವಾಗಿರುತ್ತೆ ಜೇನು ಗೂಡುಗಳಿವೆ ನೋಡಿ ಅಲ್ಲಲ್ಲೇ ಜೇನು ಕಟ್ಟಿಗೆಗಳು ಅಲ್ಲಲ್ಲೇ ಮಧ್ಯ ಹಾಕಿದ್ದಾರೆ ಜೇನ್ದು ಅಲ್ಲಿ ಒಳ್ಳೊಳ್ಳೆ ಹೂವುಗಳು ಇದೆ ಫಾರೆಸ್ಟ್ದು ಎಂಟ್ರಿ ಫೀಸು 100 ರೂಪಾಯಿ ಅಂತೆ ಒಂದು ಎಲಿಫೆಂಟ್ ಸಫಾರಿ ಇದೆ ಅದು ಒಬ್ಬೊಬ್ರಿಗೆ 600 ರೂಪಾಯಿ ಅಂತೆ ಒಂದು ಸತಿಗೆ 3 ಜನಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ಕಬ್ಬೆಲ್ಲ ಬೆಳೆದವ್ರು ಇದೇನು ಕಾಡು ಕಬ್ಬು ಇಲ್ಲ ನಾಡು ಕಬ್ಬು ಗೊತ್ತಿಲ್ಲ ಇದೆಲ್ಲ ಚಾಕ್ಲೇಟ್ದು ಕೋಕೋ ಚಾಕ್ಲೇಟ್ ಕೋಕೋ ಕೋಕೋ ಕಾಯಿ ಇಷ್ಟೇ ವಿಡಿಯೋ ಇನ್ನೇನು ಇಲ್ಲ ಯಾವುದೋ ದೊಡ್ಡ ಚಾಕೋ ಕಾಯಿ ಬಿಟ್ಟಿದೆ ನೋಡಿ 100 ರೂಪಾಯಿ ಇಸ್ಕೊಂಡು ಒಂದು ರೌಂಡ್ ಹಾಕ್ಸ್ಕೊಂಡು ಕಳಿಸ್ತಾ ಒಂದು ಸ್ವಲ್ಪ ತೋರಿಸ್ಬಿಟ್ಟು ಅದು ಏನು ಹೇಳೋದನ್ನ ಅವನಿಗೆ ಅರ್ಥ ಆಗಬೇಕು ಪಟ ಪಟ ಅಂತ 2 ನಿಮಿಷಕ್ಕೆ ಹೇಳ್ಕೊಂಡು ಹೋದ ತಲೆ ಒಳಗೋದಕ್ಕಿಂತ ತಲೆ ಮೇಲೆ ಹೋಯ್ತವನು ಹೇಳೋದಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ ನೋಡ್ಬೇಕು ನಮ್ಮ ಟಿ ಟಿ ಅಣ್ಣ ಇದು ಯಾವುದೋ ಬೋಟಿಂಗ್ ಅಂತ ಬಂದ್ವಿ ಬೋಟಿಂಗು ಸ್ಪಾ ಅಂತ ಇಲ್ಲಿ ನೋಡಿದ್ರೆ ಇದು ಯಾವುದೋ ನಿಂತಿರೋ ನೀರು ಹರಿಯೋ ನೀರಲ್ಲ ನೀರು ನೋಡಿದ್ರೆ ಕೆಮ್ಮಣ್ಣುಗುಂಡಿ ನೀರು ಕಲರ್ ಇದೆ ಇಲ್ಲಿ ನೋಡಿ ಇದೇ ಬೋಟ್ ಅಂತೆ ಇದಕ್ಕೆ 350 ರೂಪಾಯಿ ಅಂತೆ 350 ರೂಪಾಯಿ ಬೋಟಲ್ಲಿ ಹಿಂಗೆ ಹೋಗಿ ಬರೋದು ಮತ್ತು ಅಲ್ಲಿ ಫಿಶ್ಗೆ ಫುಡ್ ಹಾಕ್ತಾರೆ ಕಾಲ ಹತ್ರ ಬಂದು ಕೂತ್ಕೊಳ್ಳುತ್ತೆ ಫುಡ್ಗಳು ಫುಡ್ ತಿನ್ಕೊಂಡು ಅದೇ ಫಿಶ್ ಸ್ಪಾ ಅಂತೆ ಇನ್ನೇನು ಇದೇನು ಹೊರತೇ ಅಲ್ಲಪ್ಪ 350 ರೂಪಾಯಿ ಅಂತ ಇದಕ್ಕೆ ಅಲ್ಲಿ ನೋಡಿ ಅವ್ರನ್ನ ಕರ್ಕೊಂಡು ಹೋಗೋರೆ ಜಿಪ್ ಲೈನ್ ಎಲ್ಲ ಇದೆ ಅಲ್ಲಿಂದ ಜಿಪ್ ಲೈನು ಮತ್ತು ಬೇರೆ ಆ್ಯಕ್ಟಿವಿಟೀಸು ಅದೆಲ್ಲ ಎಷ್ಟು ಕಾಸ್ಟ್ ಅವನು ಗೊತ್ತಿಲ್ಲ ಬರೀ ಬೋಟಿಂಗು ಮತ್ತು ಇದಕ್ಕೇ 350 ರೂಪಾಯಿ ಚಾರ್ಜ್ ಮಾಡ್ತವ್ರೆ 450 ಹೇಳಿದ್ರು ನಾವೆಲ್ಲ 10 ಮೆಂಬರ್ಸ್ ಇದ್ದೀವಿ ಅಂದಿದ್ದಕ್ಕೆ 350 ಮಾಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಇದು ವರ್ತಲ್ಲ ಅನಿಸುತ್ತೆ ಅದು ಇನ್ಕ್ಲೂಡಿಂಗ್ ಜಿಪ್ ಲೈನ್ ಆಗಿದ್ರೆ ಒಂದು 500 ಆಗಿದ್ರೆ ವರ್ತ್ ಆಗ್ತಿತ್ತು ಇದು ನೋಡಿದ್ರೆ ಇದೇನು ಇಲ್ಲ ಇದು ಯಾವುದೋ ಪೈಪ್ ಕಲೆಕ್ಷನ್ ಕೊಟ್ಬಿಟ್ಟು ನೀರು ಆರೋ ಥರ ಮಾಡೋರೆ ಬಿಟ್ಟರೆ ಬಿಸಿಲು ಬೇರೆ ಸರಿಯಾಗಿ ಹಿಡ್ದಾ ಇದೆ ಇದಕ್ಕೆ ಇಷ್ಟಂತೆ ಇವರು ಆ ಫಿಶ್ ನಾರ್ಮಲಾಗಿ ಬಂದಿಲ್ಲ ಅವರು ಫುಡ್ ಹಾಕಿದ್ರೆ ಬಂದು ಕಾಲ ಹತ್ರ ಒದ್ದಾಡ್ಕೊಂಡು ಫುಡ್ ತಿಂತಾವೆ ಅಷ್ಟೇ ಇನ್ನೇನಿಲ್ಲ ಒಟ್ಟಿನಲ್ಲಿ ಪರವಾಗಿಲ್ಲ ಆದರೆ ನೀರು ನೋಡಿದ್ರೆ ಈ ಥರ ಒಳ್ಳೆ ಕೊಚ್ಚೆ ಥರ ಇದೆ ಇಲ್ಲಿಂದ ಈಗ ನೆಕ್ಸ್ಟು ಯಾವುದೋ ಇಕೋ ಪಾಯಿಂಟ್ ಅಂತಿದೆಯಂತೆ ಇಕೋ ಪಾಯಿಂಟು ಮತ್ತು ಯಾವುದೋ ಡ್ಯಾಮ್ ಇದೆಯಂತೆ ಮುನ್ನಾರ್ ಹತ್ರ ಆ ಡ್ಯಾಮ್ ನೋಡ್ಕೊಂಡು ಶಿಸ್ತಾಗ ರೆಸಾರ್ಟ್ಗೆ ಹೋಗೋದು ಆಲ್ರೆಡಿ ಟೈಮು 1:30 ಆಗಿದೆ ಹೊಟ್ಟೆ ಬೇರೆ ಶೀತ ಇದೆ ರೆಸಾರ್ಟ್ಗೆ ಹೋಗಿ ಚೆಕ್ ಇನ್ ಆಗಿ ಅಲ್ಲಿಂದ ಹೋಗಬೇಕಿದ್ದು ಯಾವುದೋ ತೋಟ ಬೇರೆ ಇದೆ ಅಲ್ಲಿ ಮೇನ್ ರೋಡು ಬೆಟ್ಟ ಚೆಕ್ ಇನ್ ಆಗಿ ರೆಸಾರ್ಟಲ್ಲೇ ಉಳ್ಕೊಳ್ಳೋದು ಇವತ್ತು ಬನ್ನಿ ರೆಸಾರ್ಟ್ ಹತ್ರ ಸಿಗೋಣ ನೆಕ್ಸ್ಟ್ ಕವಲೆ
ಫುಲ್ಲು ಹಿಲ್ ಟಾಪಿಗೆ ಬಂದಿದ್ದೀವಿ. ಹೆಂಗಿದೆ ನೋಡಿ ವ್ಯೂ, ಗ್ರೀನರಿ ಸೈಕಾಗಿದೆ ವ್ಯೂ ಮಾತ್ರ. ಕುದುರೆಗಳಿವೆ, ಏನಿದೆ ನೋಡಿ ಬ್ಯೂಟಿ ಮುನ್ನಾರ್ದು. ಇದು ಆಕ್ಚುಯಲ್ ಬ್ಯೂಟಿ ಅಂದರೆ, ಹಿಂಗೆ ನೋಡ್ತಾ ಇದ್ರೆ ಇಲ್ಲೇ ಇದ್ಬೋಣ ಅನ್ಸ್ಬೇಕು. ಹಂಗಿದೆ ಮಾತ್ರ ಫುಲ್ಲು ಈ ಬೇಸಿಗೆ ಕಾಲದಲ್ಲಿ ಇಷ್ಟು ಗ್ರೀನರಿ. ಹಾರ್ಸ್ ರೈಡ್ ಎಲ್ಲ ಇದೆ. ಕಿಶೋರ್ ನೋಡಿ ಹೆಂಗ್ ಕೇಳ್ತಿದೆ. ಇಕೋ ಪಾಯಿಂಟ್, ಇಕೋ ಹೊಡಿತಾ ಇದೆ, ಹೋಗ್ತಾ ಇದ್ರೆ ನೋಡಿ ಹೆಂಗ್ ಕೇಳಿಸ್ತಿದೆ. ಇಕೋ ಇಕೋ ಹೊಡಿತಾ ಇದೆ. ಸೈಕ್ ಆಗಿದೆ ಪ್ಲೇಸ್ ಮಾತ್ರ. ಪ್ರಾಹಿಬಿಟೆಡ್ ಪ್ಲೇಸಸ್. ಬೋಟಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಮೂಡುಪೆಟ್ಟಿ ಡ್ಯಾಮ್ ಪೆಡಲ್ ಬೋಟ್ 400 ಪರವಾಗಿಲ್ಲ. ಮೂಡುಪೆಟ್ಟಿ ಡ್ಯಾಮ್ ಬೆಟ್ಟಗಳ ಮಧ್ಯದ ವಿನೀತ್ ಹೇಳಿದ್ದು